ದೇಶದಿಂದ ಸದ್ದಿಲ್ಲದೆ ಬೀದರ್ಗೆ ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೀದರ್ ಜಿಲ್ಲೆಯ ಗಾಂಧಿಗಂಜ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯೂ ಕೂಡ ಆಗಿದೆ. ನಾಡ ಪಿಸ್ತೂಲ್ ಜೀವಂತ ಗುಂಡುಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೀದರ್ ಜಿಲ್ಲೆಯ ಗಾಂಧಿಗಂಜ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಈ ಸಂದರ್ಭದಲ್ಲಿ ನಾಡ ಪಿಸ್ತೂಲ್ 8 ಜೀವಂತ ಗುಂಡುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಸೇರಿ 4 ಬಂಧಿಸಿದ್ದಾರೆ ಪೊಲೀಸರು. ಎಸ್, ಬೀದರ್ನಲ್ಲಿ ಬೀದರ್ಗೆ ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಆಗ್ತಾ ಇದೆಯಾ? ಉತ್ತರ ಪ್ರದೇಶದಿಂದ ಸದ್ದಿಲ್ಲದೆ ಬೀದರ್ಗೆ ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಆಗ್ತಾ ಇದೆ ಅನ್ನುವ ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಸಹ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಗಾಂಧಿಗಂಜ್ ಪೊಲೀಸರ ಒಂದು ಭರ್ಜರಿ ಕಾರ್ಯಾಚರಣೆಯಲ್ಲಿ 4 ಅರೆಸ್ಟ್ ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ನಾಡ ಪಿಸ್ತೂಲ್ 8 ಜೀವಂತ ಗುಂಡುಗಳನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉತ್ತರ ಪ್ರದೇಶಕ್ಕೆ ಸದ್ದಿಲ್ಲದೆ ಅಕ್ರಮ ಶಸ್ತ್ರಾಸ್ತ್ರಗಳ ಪೂರೈಕೆ ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಆಧರಿಸಿ ಬೀದರ್ ಪೊಲೀಸರು ನಡೆಸಿರುವಂತಹ ಕಾರ್ಯಾಚರಣೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಲಿಂಗೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಿಜಕ್ಕೂ ಲಿಂಗೇಶ್, ಇದು ಆತಂಕವನ್ನ ಹುಟ್ಟಿಸುವಂತಹ ವಿಷಯ, ಉತ್ತರ ಪ್ರದೇಶದಿಂದ ಸದ್ದಿಲ್ಲದೆ ಬೀದರ್ಗೆ ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಆಗುತ್ತೆ ಅನ್ನುವಂಥದ್ದು, ಹೇಗ್ ನಡೀತಿ ಈ ಕಾರ್ಯಾಚರಣೆ? ಎಸ್ ವಿಣಾ, ಏನೊಂದು ಬೀದರ್ನ ಎಸ್ ಪಿ ಇದಾರೆ ಡಿ ದೇವರಾಜ್ ಅವರು, ಅವರ ನೇತೃತ್ವದಲ್ಲಿ ಇದೊಂದು ಗಾಂಧಿಗಂಜ್ ಪೊಲೀಸರು ಏನೊಂದು ಭರ್ಜರಿ ಕಾರ್ಯಾಚರಣೆ ನಡೆಸಿ ಈ ಒಂದು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಏನೊಂದು ಈ ಚಂದ್ರಕಾಂತ್ ಸೇರಿದಂತೆ ಇವರು 4 ಏನೋ ಆರೋಪಿಗಳಿದ್ದಾರೆ. ಇವರು ಸದ್ದಿಲ್ಲದೆ ಏನೊಂದು ಉತ್ತರ ಪ್ರದೇಶದಿಂದ ಶಸ್ತ್ರಾಸ್ತ್ರಗಳನ್ನು ತಂದು ಸರಬರಾಜು ಮಾಡ್ತಾ ಇದ್ರು ಅಂತೇಳಿ ಮಾಹಿತಿ, ಖಚಿತ ಮಾಹಿತಿಯೊಂದಿಗೆ ಇವರೊಂದು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ವಶಕ್ಕೆ ಪಡೆದು ಇನ್ನು ಅವು ಗನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೀದರ್ ಅಲ್ಲದೇನೆ ಕಲಬುರಗಿಗೂ ಕೂಡ ಇವರೊಂದು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾ ಇದ್ರು ಅಂತ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ವೀಣಾ. ಎಸ್, ಈಗ ಅರೆಸ್ಟ್ ಮಾಡಿದ್ದಾರಲ್ಲ 4, ಸೊ ಅವರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಅವರ ಹಿನ್ನೆಲೆ ಏನಾಗಿರುತ್ತೆ ಅನ್ನೋದ್ರ ಕುರಿತಾಗಿ ವೀಣಾ, ಏನೊಂದು ಇವರು ಆರೋಪಿಗಳ ಇದಾರೆ. ಇವರು ಹಿಂದಿನಿಂದನೂ ಕೂಡ ಸಾಕಷ್ಟು ಅಕ್ರಮಗಳನ್ನ ಎಸಗುತ್ತಾನೆ ಬಂದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದಲ್ಲದೇನೆ ಕಳ್ಳತನ ಪ್ರಕರಣ ಅಂತ ಹೇಳ್ಬೋದು, ಇಂಥ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತ ಆರೋಪಿಗಳು ಇವರು. ಏನೊಂದು ಈಗ ಹಲವು ವರ್ಷಗಳಿಂದ ಈ ಒಂದು ಪಿಸ್ತೋಲ್ಗಳನ್ನ ಸರಬರಾಜು ಮಾಡ್ತಾ ಇದ್ರು ಅಂತೇಳಿ ಮಾಹಿತಿ ತಿಳಿದು ಬಂದಿದೆ ವೀಣಾ. ಓಕೆ ಓಕೆ, ಥ್ಯಾಂಕ್ ಯು ಲಿಂಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಗುಲ್ಬರ್ಗದವರು, ಅವರು ಗುಲ್ಬರ್ಗದವರು. ನಂದು ಇದು ಜಿ ಡಿ ಎ ಕಾಲಿ ಸರ್, ಬಂಬು ಬಜಾರ್ ಹತ್ರ. ನೀವು ನಂಗೆ ಹೆದರ್ಸ್ಬೇಕಾಗಿರ್ಬೋದು ಅಥವಾ ಅವರಿಗೆ ಬೇರೆಯವ್ರಿಗೆ ಜೀವ ಬೇರ್ಬೋದು. ಇದು ಮಾಡಿ, ವರ್ಕ್ ಮಾಡ್ರಿ ನೋಡ್ರಿ. ಹಾಂ.